ಪಕ್ಷ ವಿರೋಧಿ ಹೇಳಿಕೆಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯ ಶಿಸ್ತು ಸಮಿತಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರಿಗೆ ನೋಟಿಸ್ ಕೊಟ್ಟಿದೆ. ಈ ವಿಚಾರವಾಗಿ ಮಾತನಾಡಿದ ರೇಣುಕಾಚಾರ್ಯ ಸ್ವಪಕ್ಷೀಯರ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಪಕ್ಷ ವಿರೋಧಿ ಹೇಳಿಕೆಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆ ಪಕ್ಷ ಸಾಕಷ್ಟು ಸಲ ತಿಳಿ ಹೇಳಿದ್ರು ಕೇಳ್ತಿಲ್ಲ. ರಾಷ್ಟ್ರ ಮತ್ತು ರಾಜ್ಯ ನಾಯಕರ ವಿರುದ್ಧ ಮಾಧ್ಯಮಗಳ ಮುಂದೆ ಪಕ್ಷಕ್ಕೆ ಮುಜುಗರವಾಗುವ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡ್ತಾ ಇದ್ದೀರಿ ಅಂತ ಮಾಜಿ ಸಚಿವ ರೇಣುಕಾಚಾರ್ಯಗೆ ಬಿಜೆಪಿ ರಾಜ್ಯ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ. ಈ ಸಂಬಂಧವಾಗಿ ಮಾತನಾಡಿದ ರೇಣುಕಾಚಾರ್ಯ ಅವರು, ನನಗೆ ನಿನ್ನೆ ದಿನ ನೋಟಿಸ್ ಬಂದಿದೆ, ಲಿಖಿತವಾಗಿ ಒಂದು ವಾರದಲ್ಲಿ ಉತ್ತರ ಕೊಡಬೇಕು ಅಂತ ತಿಳಿಸಿದ್ದಾರೆ. ಆದರೆ ಸಭೆಗೆ ಬರಬೇಕು ಅಂತ ಕರೆ ಮಾಡಿಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ನನಗೆ ತಾಯಿ ಸಮಾನ, ಮೋದಿ ಅವರು ವಿಶ್ವನಾಯಕರು, ಪಕ್ಷದ ವಿರುದ್ಧ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ಸತ್ಯ ಹೇಳಿದ್ದಕ್ಕೆ ನನಗೆ ನೋಟಿಸ್ ಕೊಡ್ತೀರಾ? ಪಕ್ಷ ಉಳಿಸಿ ಅನ್ನೋ ಅಭಿಯಾನ ಮಾಡ್ತೀನಿ, ಪಕ್ಷದ ವಿರುದ್ಧ ಕೆಲಸ ಮಾಡಿದವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ನಮ್ಮಲ್ಲಿ ಒಡಕುಗಳು ಕತ್ತರಿ ಹಾಕಲು ಯತ್ನಿಸಿದ್ರು, ಸೂಜಿದಾರದ ಕೆಲಸ ಮಾಡಲಿಲ್ಲ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರಲ್ಲಿ ಒಡಕಿದ್ರು, ಇಬ್ಬರು ಒಗ್ಗಟ್ಟಾಗಿ ಗೆದ್ದಿದ್ದಾರೆ ಅಂತ ಹೇಳಿದ್ರು. ಅನಿವಾರ್ಯವಾಗಿ ನನ್ನ ನೋವನ್ನು ಹೇಳಿದ್ದೇನೆ. 4 ವರ್ಷದ ಹಿಂದೆ ದೆಹಲಿಯಲ್ಲಿ ಪಕ್ಷದ ಕಚೇರಿಯಲ್ಲಿ ನನ್ನ ಅನಿಸಿಕೆ ತಿಳಿಸಿದ್ದೇನೆ. ಇದೇ ರೀತಿಯಾದರೆ ಪಕ್ಷ ಅಧಿಕಾರಕ್ಕೆ ಬರೋದು ಕಷ್ಟ ಅಂತ ಹೇಳಿಬಂದಿದೆ. ಪಕ್ಷದಲ್ಲಿ ಶಿಸ್ತು ಪಾಲನಾ ಸಮಿತಿ ಇದೆ ಅಂತ ನಿನ್ನೆ ಮಧ್ಯಾಹ್ನ ನನಗೆ ಗೊತ್ತಾಗಿದ್ದು. ರೇಣುಕಾಚಾರ್ಯಗೆ ನೋಟಿಸ್ ಕೊಟ್ಟ ಮೇಲೆ ಈ ಸಮಿತಿ ಇದೆ ಅನ್ನೋದು ಗೊತ್ತಾಯಿತು. ನನಗೊಬ್ಬನಿಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ? ಬೇರೆಯವರೆಷ್ಟು ಮಂದಿ ಮಾತನಾಡಿದ್ದಾರೆ, ಅವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದರು. ಪಕ್ಷದ ನಾಯಕರಾದ ಪಕ್ಷ ಕಟ್ಟಿದ ಯಡಿಯೂರಪ್ಪ ಅವರನ್ನು ಇಳಿಸಿದ್ರು, ಈಶ್ವರಪ್ಪ ಅವರನ್ನು ಮುಗಿಸಿದ್ರು. ಯಡಿಯೂರಪ್ಪನವರಿಗೆ ಎಲ್ಲ ಸಮುದಾಯವನ್ನು ತೆಗೆದುಕೊಂಡು ಹೋಗೋ ಶಕ್ತಿ ಇತ್ತು. ಅವರ ಪರ ಯಾರು ವಾಸ್ತವಾಂಶ ಹೇಳ್ತಾರೋ ಅವರನ್ನು ದೂರ ಇಡೋ, ಅವರನ್ನು ಗುರಿ ಮಾಡೋ ಕೆಲಸ ಮಾಡ್ತಾರೆ. ಯಡಿಯೂರಪ್ಪ ಅವರನ್ನು ಕಟ್ಟಿ ಹಾಕೋದಕ್ಕೆ ಟ್ರೈ ಮಾಡಿದರು, ಸೈಕಲ್ನಲ್ಲಿ ಸ್ಕೂಟರ್ನಲ್ಲಿ ರಾಜ್ಯ ಸುತ್ತಿದ್ರು. ಅವರನ್ನ ದೂರ ಮಾಡ್ತೀರಲ್ಲ, ಎಷ್ಟು ಸರಿ ಅಂತ ತಮ್ಮದೇ ಪಕ್ಷದವರಿಗೆ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. 4 ಗೋಡೆಗಳ ಮಧ್ಯೆ ಇದೆಲ್ಲ ಹೇಳಿದ್ವಿ, ಬಿಎಸ್ವೈ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿದ್ವಿ, ಆದರೆ ಕೇಳಲಿಲ್ಲ. ಸಿಎಂ ಸ್ಥಾನದಿಂದ ಕೆಳಗಿಳಿಯುವಂತೆ ಯಾರೆಲ್ಲ ಒತ್ತಡ ಹಾಕಿದ್ರು ಅಂತ ನನಗೆ ಗೊತ್ತಿದೆ. ಅವರ ಕಣ್ಣೀರಲ್ಲಿ ಪಕ್ಷ ಕೊಚ್ಚೋಯ್ತು. ಸತ್ಯ ಹೇಳಿದರೆ ನಿಮಗೆ ಕೋಪ ಬರುತ್ತೆ. ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರನ್ನು ಯಾರು ಮಾಡಿದ್ದು? ಹಿರಿಯರನ್ನು ಮಾಡಬೇಕಲ್ವಾ? ಪ್ರಯೋಗ ಮಾಡೋ ಅವಶ್ಯಕತೆ ಇತ್ತ? ಅಕ್ಕಿ ಕಮ್ಮಿ ಮಾಡಿದ್ರು, ಸಿಲಿಂಡರ್ ಕಮ್ಮಿ ಮಾಡಿದ್ರು, ಒಳ ಮೀಸಲಾತಿ ಕೊಟ್ಟಿದ್ದು, ಇದೆಲ್ಲ ಸೋಲಿಗೆ ಕಾರಣ ಆಯಿತು. ಈ ಎಲ್ಲ ವಿಚಾರವನ್ನು ಜೆ.ಪಿ. ನಡ್ಡಾ ಅವರಿಗೆ, ಅಮಿತ್ ಶಾ ಅವರಿಗೆ ಪತ್ರ ಬರೆದು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ರೇಣುಕಾಚಾರ್ಯ ಯಾವತ್ತಿದ್ರೂ ಬಿಜೆಪಿನೇ, ಇವರಾಗಿಯೇ ಕಳಿಸ್ತಾರೆ ಅಂದರೆ ಗೊತ್ತಿಲ್ಲ. ಡಿಕೆಶಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದೇನೆ. ಬಿಜೆಪಿ ತಾಯಿ ಸಮಾನ, ಕಾಂಗ್ರೆಸ್ ಹೋಗ್ತೀನಿ ಅಂತ ಯಾರಾದರೂ ಪ್ರಚಾರ ಮಾಡಿದರೆ ಮಾಡಲಿ, ನನ್ನ ಮುಂದಿನ ನಡೆ ಸಮಾನ ಮನಸ್ಕರ ಜೊತೆ ಮಾತುಕತೆ ಮಾಡ್ತೀನಿ. ಬಿಜೆಪಿ ಉಳಿಸಿ ಅನ್ನೋ ಅಭಿಯಾನ ಮಾಡ್ತೀನಿ. ಮೋದಿಯವರು PM ಆಗಬೇಕು, ಅದಕ್ಕೆ ವೇದಿಕೆ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ.